रेडी स्टार्ट। प्रत्यर्जिदार संख्ये 4 बोम्मरबेट्टु ग्राम पंचायती इदर अध्यक्ष मत्तु उपाध्यक्षरागिरुवा अर्जिदाररु अनुबंध इ इदरली सहायक आयुक्तरु हरडिसिद नोटिसन्नु मत्तु आ मूलक दिनांक 17 डिसेंबर 2018 ಸಹಾಯಕ ಆಯುಕ್ತರಿಗೆ ಕಳುಹಿಸಿದಂಥ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸುವ ಸದಸ್ಯರ ಉದ್ದೇಶವನ್ನು ವ್ಯಕ್ತಪಡಿಸಿರುವ ಅವರ ಲಿಖಿತ ನೋಟಿಸನ್ನು ಪರಿಗಣಿಸಲು ದಿನಾಂಕ 10 ಜನವರಿ 2019 ಸಭೆಯನ್ನು ಕರೆದಿರುವುದರನ್ನು ಪ್ರಶ್ನಿಸಿದ್ದಾರೆ. ಎರಡನೇದು, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಇದರಲ್ಲಿ ಇನ್ನು ಮುಂದೆ ಸಂಕ್ಷಿಪ್ತವಾಗಿ ಅಧಿನಿಯಮ 1993 ಎಂದು ಉಲ್ಲೇಖಿಸಲಾಗಿದೆ. 49ನೇ ಸಬ್ ಕ್ಲಾಸ್ ನೇ ಪ್ರಕರಣದ ಅಡಿಯಲ್ಲಿ ನಿಯಮಿಸಲಾದ ಪ್ರಕ್ರಿಯೆಗನುಗುಣವಾಗಿ ಸಹಾಯಕ ಆಯುಕ್ತರಿಗೆ ಮೇಲೆ ಹೇಳಿದಂತೆ ಒಮ್ಮೆ ನೋಟಿಸನ್ನು ನೀಡಿದ್ದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರ ಜೊತೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೂ ಸಹ ನೋಟಿಸನ್ನು ನೀಡಬೇಕಾಗುತ್ತದೆಂದು 49ನೇ ಸಬ್ ಕ್ಲಾಸ್ 1 ಪ್ರಕರಣದ ಮೊದಲ ಪರಂತುಕವು ಕಡ್ಡಾಯಗೊಳಿಸುತ್ತದೆ ಎಂಬುದಾಗಿ ಅರ್ಜಿದಾರರು ನಿರ್ದಿಷ್ಟವಾಗಿ ವಾದಿಸಿದ್ದಾರೆ. ಇದಲ್ಲದೆ ಕರ್ನಾಟಕ ಪಂಚಾಯತ್ ರಾಜ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿಯಮಗಳು 1994 ಇದರಲ್ಲಿ ಇನ್ನು ಮುಂದೆ ಸಂಕ್ಷಿಪ್ತವಾಗಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ. 3 ಸಬ್ ಕ್ಲಾಸ್ 2ನೇ ನಿಯಮದ ನಿಬಂಧ ಗಡಿಗನುಸಾರವಾಗಿ ತರುವಾಯದಲ್ಲಿ ಸದಸ್ಯರಿಗೆ ನೀಡಿದ ನೋಟಿಸ್ದ ಜೊತೆಗೆ ದೂರಿನ ಪ್ರತಿಯನ್ನು ಸಹ ಲಗತ್ತಿಸಿರಬೇಕಾಗಿತ್ತು ಎಂದು ಅವರು ವಾದಿಸಿದ್ದಾರೆ.